ಎಲ್ಲರಿಗೂ ನಮಸ್ಕಾರ. ಸೊ ಪಿ ಎಸ್ ಐ ವೈರ್ಲೆಸ್ 2020 ರಿಕ್ರೂಟ್ಮೆಂಟ್ ಎಲೆಕ್ಟ್ರಾನಿಕ್ ಸಿಲೆಬಸ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇದರಿಂದ ನಾವು 4-5 ವಿಡಿಯೋಸ್ ಆಲ್ರೆಡಿ ನೋಡಿದ್ದೀವಿ. ಸೊ ಅದರಲ್ಲಿ ತುಂಬ ಬೇರೆ ಬೇರೆ ಟಾಪಿಕ್ಸನ್ನು ಕವರ್ ಮಾಡಿದ್ದೀವಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಹೆಸರು ಓಮ್ಸ್ ಲಾ ಅಂತ. ಸೊ ಇಂಗ್ಲೀಷಲ್ಲಿ ಹೇಗೆ ಎ ಬಿ ಸಿ ಡಿ ಇರುತ್ತೆ, ಕನ್ನಡದಲ್ಲಿ ಇ ಇರುತ್ತೆ, ಅದೇ ಥರ ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಎ ಬಿ ಸಿ ಡಿ ಅಥವಾ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ಇರುತ್ತಲ್ಲ, ಸೊ ಅದು ಓಮ್ಸ್ ಲಾ. ಸೊ ಇದರಲ್ಲಿ ಟೋಟಲ್ ಆಗಿ ಪಿ ಎಸ್ ಐ ವೈರ್ಲೆಸ್ಗೆ ಕೇಳೋದು 4 ಲಾದಲ್ಲಿ ಕೇಳ್ತಾರೆ. ಸೊ ಫಸ್ಟ್ ಒನ್ ಓಮ್ಸ್ ಲಾ ಅಲ್ಲಿ ಕೇಳ್ತಾರೆ, ದೆನ್ ಡಿ ಮಾರ್ಗನ್ಸ್ ಲಾ, ದೆನ್ 2 ಥೇರಮ್ ಬರುತ್ತೆ, ಸೂಪರ್ ಪೊಸಿಷನ್ ಥೇರಮು ಮತ್ತು ಥೆವಿನಿನ್ಸ್ ಥೇರಮು. ಸೊ ಇನ್ನೊಂದೆರಡು ಟಾಪಿಕ್ಸ್ ಇದೆ, ನಾನು ಅದನ್ನೆಲ್ಲ ಪ್ರಿವಿಯಸ್ ವಿಡಿಯೋಲಿ ಏನು ಸಿಲೆಬಸ್ ಇರುತ್ತೆ ಕಂಪ್ಲೀಟ್ ಆಗಿ ಅಂತ ನಿಮಗೆ ತೋರಿಸಿದ್ದೆ. ಓಕೆ, ಸೊ ಆಲ್ರೆಡಿ ವಿಡಿಯೋ ಈ ಸೀರೀಸನ್ನು ನೋಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ನೀವೇನಾದರೂ ಇನ್ನೂ ನೋಡಿಲ್ಲ ಆ ವಿಡಿಯೋಸ್ನ ಅಂತಂದರೆ ಪ್ಲೀಸ್ ಪ್ಲೇಲಿಸ್ಟಲ್ಲಿ ನೋಡಿ. ಸೊ ನಿಮಗೆ ಆ ವಿಡಿಯೋಸ್ ಲಿಂಕ್ ಎಲ್ಲ ಸಿಗುತ್ತೆ, ಸೊ ಅದನ್ನು ನೀವು ಅಲ್ಲಿ ನೋಡ್ಬೋದು. ಓಕೆ, ಸೊ ಇವತ್ತಿನ ಟಾಪಿಕ್ಗೆ ಬರೋಣ, ಓಮ್ಸ್ ಲಾ ಅಂತ. ಸೊ ಎಷ್ಟು ಕ್ವಶನ್ ಬರುತ್ತೆ ಇದರಿಂದ? ಪ್ರೊಬ್ಯಾಬ್ಲಿ 4 ಕ್ವಶನ್ ಅಂತೂ ಬರುತ್ತೆ ಓಮ್ಸ್ ಲಾ ಮೇಲೆ. ಸೊ ಓಮ್ಸ್ ಲಾ ಮೇಲೇ 4 ಕ್ವಶನ್ ಅಥವಾ 3 ರಿಂದ 4 ಕ್ವಶನ್ ವೇಟೇಜ್ ಇದಕ್ಕೆ ಎಲೆಕ್ಟ್ರಾನಿಕ್ ಸಿಲೆಬಸ್ಸಲ್ಲಿ ತೆಗಿತಾರೆ ವೈರ್ಲೆಸ್ ಪಿ ಎಸ್ ಐಗೆ. ಯಾಕಂದರೆ ಇದು ತುಂಬ ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಲ್ಲ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ಗೂ ಈ ಗೊತ್ತಿರಬೇಕಾದಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದರಲ್ಲಿ 3 ರಿಂದ 4 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರು ಅದರಲ್ಲಿ 3 ರಿಂದ 4 ಕ್ವಶನ್ ಆನ್ ಆ್ಯಂಡ್ ಎವರೇಜ್ ಇದೆ. ಸೊ ದಟ್ಸ್ ವೈ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸು ಕೇಳ್ತಾರೆ, ಆಮೇಲೆ ಥಿಯರಿ ಕಾನ್ಸೆಪ್ಟ್ ಕೂಡ ಇರುತ್ತೆ. ಸೊ ಫಸ್ಟ್ ನಾನು ಇವಾಗ ನಿಮಗೆ ಥಿಯರಿ ಹೇಳ್ತೀನಿ. ಸೊ ಫಸ್ಟ್ ನಿಮಗೆ ಥಿಯರಿ ಏನಿದೆ ಅಂತ ಅಂಡರ್ಸ್ಟ್ಯಾಂಡ್ ಆದರೆ ಅದ್ರ ಮೇಲೆ ಬರುವಂಥ ಎಲ್ಲ ಕ್ವಶನ್ಸನ್ನು ಟ್ಯಾಕಲ್ ಮಾಡ್ಬೋದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಒಂದು 10 ನಾವು ನೋಡಿಬಿಟ್ರೆ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಯಾವ ಥರ ಚೇಂಜ್ ಮಾಡ್ತಾರೆ ವ್ಯಾಲ್ಯೂಸು, ಯಾವ ಥರ ಆಪ್ಷನ್ಸ್ ಕೊಡ್ತಾರೆ, ಯಾವ ಥರ ಅದನ್ನು ಮತ್ತೆ ಚೇಂಜ್ ಮಾಡ್ಬೋದು, ಸೊ ನೀವೇ ಕ್ವಶನ್ ಫ್ರೇಮ್ ಮಾಡಿ ಆನ್ಸರ್ ಮಾಡ್ಬೋದು, ಆ ಥರ ಆಗುತ್ತೆ. ಸೊ ಏನಿದು ಓಮ್ಸ್ ಲಾ, ಇದಕ್ಕೆ ಈಕ್ವೇಶನ್ ಏನಿರುತ್ತೆ ಅದೆಲ್ಲ ನೋಡೋಣ. ಆಮೇಲೆ 10 ಮೋಸ್ಟ್ ಆಸ್ಕ್ ಕ್ವಶನ್ಸ್ ಆನ್ ಓಮ್ಸ್ ಲಾ ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಎಂಡಲ್ಲಿ ಅದೆಲ್ಲ ಇರುತ್ತೆ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಎಂಡ್ವರೆಗೆ ನೋಡಿ, ಲೈಕ್ ಆದರೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ರೈಟ್, ಸೊ ನಾನು ಇವಾಗ ಸ್ಲೈಡ್ ಶೋ ಅಲ್ಲಿ ಹಾಕ್ತೀನಿ ಇದನ್ನು. ಓಕೆ, ಸೊ ಇದನ್ನು ಆಲ್ರೆಡಿ ನೋಡಿದ್ದೀವಿ ಇವಾಗ. ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ಓಮ್ಸ್ ಲಾ? ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಕ್ವಶನ್, ವಾಟ್ ಈಸ್ ಓಮ್ಸ್ ಲಾ? ಸೊ ಒಂದೇನಾದರೂ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ ಆ ಟಾಪಿಕ್ ಏನು ಅಂತ ಗೊತ್ತಿರಬೇಕು. ಓಕೆ, ಸೊ ಅದಕ್ಕೆ ಏನಿದೆ ನೋಡಿ ಡೆಫಿನೇಷನ್. ಸೊ ಓಮ್ಸ್ ಲಾ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಫ್ಲೋಯಿಂಗ್ ಇನ್ ಅ ಕಂಡಕ್ಟರ್ ಟು ದ ವೋಲ್ಟೇಜ್ ಅಪ್ಲೈಡ್ ಅಕ್ರಾಸ್ ದ್ಯಾಟ್ ಕಂಡಕ್ಟರ್ ಇನ್ಕ್ಲೂಡಿಂಗ್ ದ ಎಫೆಕ್ಟ್ ಆಫ್ ರೆಸಿಸ್ಟೆನ್ಸ್. ಸೊ ಓಮ್ಸ್ ಲಾ ಮಾಡೋದು ಇಷ್ಟೇ ಗೈಸ್. ಸೊ ಓಮ್ಸ್ ಲಾ ಏನು ಮಾಡುತ್ತೆ, ಒಂದು ಕಂಡಕ್ಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ಇಲ್ಲಿ ಹಾಕಿದ್ದೀನಲ್ಲ ಡಯಾಗ್ರಾಮಲ್ಲಿ ನೋಡಿ, ಒಂದು ಕಂಡಕ್ಟರ್ ಇದೆ, ಅದರ ಎರಡು ಎಂಡ್ಗಳಿಗೆ ವೋಲ್ಟೇಜ್ ಅಪ್ಲೈ ಮಾಡಿದ್ದೀವಿ. ಸೊ ಈ ಕಡೆ ಪಾಸಿಟಿವ್ ಇದೆ, ಈ ಕಡೆ ನೆಗೆಟಿವ್ ಇದೆ, ಅಂದರೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ ಅಂತ ಅರ್ಥ. ಆಮೇಲೆ ಈ ಕಂಡಕ್ಟರ್ ರೆಸಿಸ್ಟೆನ್ಸು ಆರ್ ಅಂತ ಇದೆ, ಆಮೇಲೆ ಇದರಲ್ಲಿ ಫ್ಲೋ ಆಗ್ತಿರುವಂಥ ಕರೆಂಟು ಐ ಇದೆ. ಸೊ ಈ ವಿ, ಐ ಮತ್ತು ಆರ್ ಈ ಮೂರು ಎಂಟಿಟಿಗಳ ಮಧ್ಯೆ ಒಂದು ರಿಲೇಷನ್ ಇರುತ್ತೆ, ಅಂದರೆ ಅವು ಪ್ರೊಪೋರ್ಷನಲ್ ಹೇಗೆ ಚೇಂಜ್ ಆಗುತ್ತೆ. ಈಗ ಐ ಚೇಂಜ್ ಆದರೆ ವಿ ಮತ್ತು ಆರ್ ಹೇಗೆ ಚೇಂಜ್ ಆಗುತ್ತೆ, ಅಥವಾ ಐ ಆರ್ ಚೇಂಜ್ ಆದರೆ ಐ ಮತ್ತು ವಿ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ಒಂದು ರಿಲೇಷನ್ ಓಮ್ ಅನ್ನೋರು ಕಂಡುಹಿಡಿದ್ರು. ಸೊ ಅದನ್ನು ಓಮ್ಸ್ ಲಾ ಅಂತ ಕರಿತೀವಿ. ಸೊ ಇದು ಅಪ್ಲಿಕೇಬಲ್ ಆಗೋದು ಓನ್ಲಿ ಕಂಡಕ್ಟರ್ಸ್ಗೆ, ಇನ್ಸುಲೇಟರ್ಸ್ಗಾಗಲ್ಲ, ಸೆಮಿ ಕಂಡಕ್ಟರ್ಸ್ಗೆ ಆಗಲ್ಲ, ಮತ್ತು ಇನ್ಯಾವುದೇ ಬೇರೆ ಮಟೀರಿಯಲ್ ಇದ್ದರೆ ಅದಕ್ಕೆ ಇದು ಅಪ್ಲಿಕೇಬಲ್ ಆಗಲ್ಲ. ಸೊ ನಾವು ಇದನ್ನು ಒಂದು ಮಟೀರಿಯಲ್ ಮೇಲೆ ಅಪ್ಲೈ ಮಾಡಬೇಕು ಅಂದರೆ ಅದು ಕಂಡಕ್ಟರ್ ಆಗಿರಲೇಬೇಕು, ಅಂದರೆ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತಿರುವಂತಹ ಒಂದು ವಸ್ತು ಆಗಿರಬೇಕು. ಓಕೆ, ಸೊ ಇದೇ ಗೈಸ್ ಓಮ್ಸ್ ಲಾ. ಅಂತಂದರೆ ಓಮ್ಸ್ ಲಾ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಗಿವ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಟು ದ ವೋಲ್ಟೇಜ್ ಅಪ್ಲೈ ಅಕ್ರಾಸ್ ದ್ಯಾಟ್ ಕಂಡಕ್ಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಆಫ್ ದ್ಯಾಟ್ ಕಂಡಕ್ಟರ್ ಅಂತ. ಸೊ ಇದು ಜಸ್ಟ್ ರಿಲೇಷನ್ ಕೊಡುತ್ತೆ, ಇದರ ನಡುವೆ ಕಂಡಕ್ಟರ್, ಇದು ಕರೆಂಟ್, ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್. ಸೊ ಓಮ್ಸ್ ಲಾಗೆ ಈಕ್ವೇಶನ್ ಏನಿರುತ್ತೆ, ಓಮ್ಸ್ ಲಾ ಈಕ್ವೇಶನ್ ತುಂಬ ಇಂಪಾರ್ಟೆಂಟ್ ಗೈಸ್, ಪದೇ ಪದೇ ಕೇಳ್ತಾರೆ ಮತ್ತು ಡೆಫಿನೆಟಾಗಿ ನಿಮಗೆ ಕೇಳ್ತಾರೆ ಇದನ್ನು. ಸೊ ಓಮ್ಸ್ ಲಾ ಈಕ್ವೇಶನ್ ಈಸ್ ವಿ ಈಕ್ವಲ್ ಟು ಐ ಇಂಟು ಆರ್, ದಟ್ ಈಸ್ ವೋಲ್ಟೇಜ್, ಈ ಕಂಡಕ್ಟರ್ನ ವೋಲ್ಟೇಜ್ ಅದಕ್ಕೆ ಸಮನಾಗಿರುತ್ತೆ,
ಸಮ್ ಮಲ್ಟಿಪ್ಲಿಕೇಶನ್ ಆಫ್ ಕರೆಂಟ್ ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಆ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಅದರ ಒಂದು ಎರಡು ಎಂಡ್ ಇರುತ್ತಲ್ಲ ಒಂದು ಎರಡು ತುದಿಗಳು ಅದಕ್ಕೆ ಒಡ್ಡಿರುವಂತಹ ವೋಲ್ಟೇಜ್ಗೆ ಸಮನಾಗಿರುತ್ತೆ ಅಂತ ಅರ್ಥ ಸೊ ವೋಲ್ಟೇಜ್ ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಇಕ್ವೇಶನ್ ಇದಕ್ಕೆ ಬರುತ್ತೆ ಸೊ ಇದನ್ನ ಓಮ್ಸ್ ಈಕ್ವೇಶನ್ ಆಫ್ ಕರೆಂಟ್ ಅಂತಾನು ಕರಿತೀವಿ ವೋಲ್ಟೇಜ್ ಅಂತಾನು ಕರಿತೀವಿ ರೆಸಿಸ್ಟೆನ್ಸ್ ಅಂತಾನು ಕರಿತೀವಿ ಯಾಕಂದ್ರೆ ಈ ಈಕ್ವೇಶನ್ ಇಂದ ನೀವು ಎರಡು ಕ್ವಾಂಟಿಟಿ ಗೊತ್ತಿದ್ರೆ ಇನ್ನೊಂದು ಕ್ವಾಂಟಿಟಿನ ಈಸಿಲಿ ಕ್ಯಾಲ್ಕುಲೇಟ್ ಮಾಡಬಹುದು ಸಪೋಸ್ ನಿಮಗೆ ಐ ಮತ್ತು ಆರ್ ಗೊತ್ತಿದೆ ರೆಸಿಸ್ಟೆನ್ಸ್ 1 ಕಿಲೋ ಓಮ್ ಇದೆ ಕರೆಂಟ್ 2 ಇದೆ ಸೊ 2 ಇಂಟು 1 ವಿಲ್ ಬಿ ಈಕ್ವಲ್ ಟು 2 ಸೊ ವೋಲ್ಟೇಜ್ 2 ವೋಲ್ಟ್ ಅಂತ ನಾವು ಹೇಳ್ಬೋದು ಸೊ ನಿಮಗೆ ಯಾವುದೇ ಮೂರು ಕ್ವಾಂಟಿಟಿಯಲ್ಲಿ ಯಾವುದೇ ಎರಡು ಕ್ವಾಂಟಿಟಿ ಗೊತ್ತಿದ್ರೆ ಮೂರನೇ ಕ್ವಾಂಟಿಟಿಯನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ ಸೊ ಅದೇ ರೀತಿ ವೋಲ್ಟೇಜ್ ಫೈಂಡ್ ಔಟ್ ಮಾಡ್ಬೋದು ಕರೆಂಟ್ ಫೈಂಡ್ ಔಟ್ ಮಾಡ್ಬೋದು ಅಥವಾ ನಾವು ರೆಸಿಸ್ಟೆನ್ಸ್ ಕೂಡ ಫೈಂಡ್ ಔಟ್ ಮಾಡ್ಬೋದು ಅದರಿಂದ ಇದನ್ನ ಓಮ್ಸ್ ವೋಲ್ಟೇಜ್ ಲಾ ಆಸ್ ವೆಲ್ ಆಸ್ ಓಮ್ಸ್ ಕರೆಂಟ್ ಲಾ ಆಸ್ ವೆಲ್ ಆಸ್ ಓಮ್ಸ್ ರೆಸಿಸ್ಟೆನ್ಸ್ ಲಾ ಅಂತ ಹೆಸರಲ್ಲಿ ಕರೀತಾರೆ ಓಕೆ ಸೊ ನೆಕ್ಸ್ಟ್ ನೋಡೋಣ ಆಲ್ ರೈಟ್ ಸೊ ಈಕ್ವೇಶನ್ ನೋಡಿ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಇನ್ನೊಂದ್ಸತಿ ನಾನು ಲಿಸ್ಟ್ ಮಾಡಿದ್ದೀನಿ ಈಕ್ವೇಶನ್ ನ ಸೆಪರೇಟ್ ಆಗಿ ಮತ್ತೆ ಏನೇನು ಟರ್ಮ್ಸ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಸೊ ಈಕ್ವೇಶನ್ ತುಂಬಾ ಇಂಪಾರ್ಟೆಂಟು ಇದು ನೀವು ನೆನಪಿಟ್ಲೇಬೇಕಾದ ಈಕ್ವೇಶನ್ ಸೊ ನೀವು ಡೈರೆಕ್ಟ್ ಈಕ್ವೇಶನ್ ಇದ್ರ ಮೇಲೆ ಬರಲಿಲ್ಲ ಅಂದ್ರೂ ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ತಾರೆ ಸೊ ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟು ಕರೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಆವಾಗ ನಿಮಗೆ ಈ ಈಕ್ವೇಶನ್ ಗೊತ್ತಿರಲೇಬೇಕು ಈ ಈಕ್ವೇಶನ್ ಗೊತ್ತಿದ್ರೆ ಮಾತ್ರ ನೀವು ಆ ಎರಡು ವ್ಯಾಲ್ಯೂಸ್ನ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ಮೂರನೇ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು ಸೊ ದಟ್ಸ್ ವೈ ಇದು ಸ್ಟಾರ್ ಇದೆಯಲ್ಲ ಗೈಸ್ ಇದು ಮಲ್ಟಿಪ್ಲಿಕೇಶನ್ ಸೊ ಮಲ್ಟಿಪ್ಲಿಕೇಶನ್ ಅಂತ ಇಂಡಿಕೇಟ್ ಮಾಡುತ್ತೆ ಓಕೆ ಸೊ ಏನಿದೆ ಇದರಲ್ಲಿ ವಿ ಅಂತಂದ್ರೇನು ಐ ಅಂತಂದ್ರೇನು ಆರ್ ಅಂತಂದ್ರೆ ಏನು ಅಂತ ನೋಡೋಣ ಸೊ ವಿ ಸ್ಟ್ಯಾಂಡ್ಸ್ ಫಾರ್ ವೋಲ್ಟೇಜ್ ಅಕ್ರಾಸ್ ಕಂಡಕ್ಟರ್ ಸೊ ವಿ ಅಂದ್ರೆ ವೋಲ್ಟೇಜ್ ಆ ಕಂಡಕ್ಟರ್ ಇರುತ್ತಲ್ಲ ಒಂದು ಕಂಡಕ್ಟರ್ ಇದಕ್ಕೆ ಅಪ್ಲೈ ಮಾಡಿರುವಂತಹ ವೋಲ್ಟೇಜ್ ಸೊ ಈ ಕಡೆ ಪಾಸಿಟಿವ್ ಇರುತ್ತೆ ಈ ಕಡೆ ನೆಗೆಟಿವ್ ವೋಲ್ಟೇಜ್ ಇರುತ್ತೆ ಸೊ ನೆಗೆಟಿವ್ ಇರುತ್ತೆ ಈ ಕಡೆ ಓಕೆ ದೆನ್ ಕರೆಂಟ್ ಅಂತಂದ್ರೆ ಐ ಅಂತಂದ್ರೆ ಕರೆಂಟ್ ಅಕ್ರಾಸ್ ದ ಕಂಡಕ್ಟರ್ ಸೊ ಕರೆಂಟ್ ಈ ಕಡೆಯಿಂದ ಪಾಸಿಟಿವ್ ಇಂದ ನೆಗೆಟಿವ್ ಫ್ಲೋ ಆಗ್ತಿರುತ್ತೆ ಸೊ ಅದನ್ನ ನಾವು ಐ ಅಂತ ಡಿನೋಟ್ ಮಾಡ್ತೀವಿ ದೆನ್ ಆರ್ ಅಂತಂದ್ರೆ ರೆಸಿಸ್ಟೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಸೊ ರೆಸಿಸ್ಟೆನ್ಸ್ ಏನು ಇರುತ್ತಲ್ಲ ಈ ಕಂಡಕ್ಟರ್ಗೆ ಸೊ ನಾವು ರೆಸಿಸ್ಟೆನ್ಸ್ ಯಾವುದೇ ಕಂಡಕ್ಟರ್ ಇರಲಿ ಗೈಸ್ ಅದಕ್ಕೆ ಸ್ವಲ್ಪ ಆದರೂ ರೆಸಿಸ್ಟೆನ್ಸ್ ಇರುತ್ತೆ ಸೊ ಕಂಡಕ್ಟರ್ ಅಂತಂದ್ರೆ ಕಮ್ಮಿ ರೆಸಿಸ್ಟೆನ್ಸ್ ಇರುತ್ತೆ ಇನ್ಸುಲೇಟರ್ ಅಂತಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊ ಅದರಿಂದನೇ ಅದನ್ನ ಇನ್ಸುಲೇಟರ್ ಅಂತೀವಿ ಇದನ್ನ ಕಂಡಕ್ಟರ್ ಅಂತೀವಿ ಸೊ ಕಂಡಕ್ಟರ್ ಹೇಗೆ ಕಂಡಕ್ಟಿವಿ ಜಾಸ್ತಿ ಆಗುತ್ತೋ ಆ ತರನಾಗಿ ಇನ್ವರ್ಸ್ಲಿ ಪ್ರೊಪೋರ್ಷನ್ ಇರುತ್ತೆ ರೆಸಿಸ್ಟೆನ್ಸ್ಗೆ ಸೊ ಕಂಡಕ್ಟಿವಿಟಿ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಿರುತ್ತೆ ಓಕೆ ಸೊ ದಟ್ಸ್ ವೈ ಇದನ್ನ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ರಿಲೇಷನ್ ಅಂತ ಕೂಡ ಕರೀತಾರೆ ಓಕೆ ನೆಕ್ಸ್ಟ್ ನೋಡೋಣ ಸೊ ಹಿಸ್ಟ್ರಿ ಸ್ವಲ್ಪ ಒಂದು ಕೋಟ್ ಅಷ್ಟೇ ಬರೆದಿದ್ದೀನಿ ಸೊ ಸುಮ್ಮನೆ ಕೇಳಿದ್ರೆ ಆನ್ಸರ್ ಮಾಡ್ಬೋದು ಅಂತ ಯಾಕಂದ್ರೆ ಕೇಳೋ ಚಾನ್ಸಸ್ ಇರುತ್ತೆ ಸೊ ದ ಓಮ್ಸ್ ಲಾ ಹ್ಯಾಸ್ ಬಿನ್ ಸ್ಟೇಟೆಡ್ ಬೈ ದ ಜರ್ಮನ್ ಸೈಂಟಿಸ್ಟ್ ಸೊ ಇದು ಕೂಡ ಇಂಪಾರ್ಟೆಂಟ್ ಗೈಸ್ ಜರ್ಮನ್ ಸೊ ಓಮ್ಸ್ ಯಾವ ದೇಶದವರು ಅಂತ ಓಮ್ ಯಾವ ದೇಶದವರು ಅಂತಾನು ಕೇಳ್ಬೋದು ಅಥವಾ ಅವ್ರ ಫುಲ್ ನೇಮ್ ಏನಿತ್ತು ಜಾರ್ಜ್ ಓಮ್ ಅಂತ ಇತ್ತು ಓಕೆ ಅದು ಅವರ ಕಾಲಾವಧಿ ನೋಡಿ 1789 ಇಂದ 1854 ವರೆಗೆ ಸೊ ಈ ಮೂರು ಕ್ವಶನ್ಸ್ ಇಲ್ಲಿ ಫ್ರೇಮ್ ಆಗುತ್ತೆ ಸೊ ಯಾವ ದೇಶದವರು ಅಥವಾ ಅವರು ಪೂರ್ಣವಾದ ಹೆಸರು ಏನು ಅಥವಾ ಅವರ ಕಾಲಾವಧಿ ಸೊ ಕಾಲಾವಧಿ ನಿಮಗೆ ಇಲ್ಲಿ ಕೇಳಲ್ಲ ನೆನಪಿಟ್ಕೋಬೇಕಾದ ಅವಶ್ಯಕತೆನೂ ಇಲ್ಲ ಹಿಸ್ಟ್ರಿಯಲ್ಲಿ ಆಲ್ರೆಡಿ ಎಲ್ಲ ಕಾಲಾವಧಿಗಳನ್ನ ಕೇಳ್ಬಿಟ್ಟಿರ್ತಾರೆ ಸೊ ಇದನ್ನೇನು ನೀವು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ನೆಸೆಸರಿನೂ ಇಲ್ಲ ಜಸ್ಟ್ ನಿಮಗೆ ಫಾರ್ ದ ಪರ್ಪಸ್ ಆಫ್ ಜನರಲ್ ನಾಲೆಜ್ ಬೇಕಾಗಿದ್ರೆ ಅಂದರೆ ಯಾವ ಕಾಲದಲ್ಲಿದ್ದರೂ ಈ ಸೈಂಟಿಸ್ಟ್ ಅಂತ ತಿಳ್ಕೊಳ್ಳೋ ಆಸೆ ಇದ್ರೆ ಇದನ್ನ ಓದ್ಕೋಬಹುದು ಅಷ್ಟೇ ಅದರ್ವೈಸ್ ಇದು ನೆನ್ಪಿಟ್ಕೊಳ್ಳಿ ಜರ್ಮನ್ ಮತ್ತು ಜಾರ್ಜ್ ಓಮ್ ಅಂತ ಇದೆಯಲ್ಲ ಇದನ್ನೆರಡು ನೆನ್ಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಓಕೆ ಸೊ ನೆಕ್ಸ್ಟ್ ಮೂವ್ ಆಗೋಣ ಆಲ್ ರೈಟ್ ಸೊ ಓಕೆ ಸೊ ಪ್ರೀವಿಯಸ್ಲಿ ಆಸ್ಕ್ಡ್ ಕ್ವೆಶನ್ಸ್ ಗೈಸ್ ನಾನು ಯಾವುದೇ ಟಾಪಿಕ್ ಮಾಡುವಾಗ ಪಿ ಎಸ್ ಐ ವೈರ್ಲೆಸ್ ಕಾನ್ಸೆಪ್ಟ್ ಅಲ್ಲಿ ಸೊ ಫಸ್ಟ್ ಒಂದು ಟಾಪಿಕ್ ಬಗ್ಗೆ ಥಿಯರಿ ಹೇಳ್ತೀನಿ ಆಮೇಲೆ ಅದ್ರ ಮೇಲೆ ಕೇಳಿರುವಂತಹ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಇರುವಂತಹ 10 ಕ್ವೆಶನ್ಸ್ ನ ತೆಗಿತೀನಿ ಸೊ 10th ಕ್ವೆಶನ್ ಏನಿರುತ್ತೆ 9th ಅಥವಾ 8 ಕ್ವೆಶನ್ ವರೆಗೂ ಮಲ್ಟಿಪಲ್ ಚಾಯ್ಸ್ ಆಮೇಲೆ ಆಬ್ಜೆಕ್ಟಿವ್ ಟೈಪ್ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ ಇರುತ್ತೆ 9th ಮತ್ತು 10th ಕ್ವೆಶನ್ ಅಪ್ಲೈಡ್ ಟೈಪ್ ಆಫ್ ಕ್ವೆಶನ್ ಇರುತ್ತೆ ಅದರಲ್ಲಿ ನಿಮಗೆ ಒಂದು ಸಿನಾರಿಯೋನ ಕೊಡಲಾಗುತ್ತೆ ಸೊ ಅದರಲ್ಲಿ ಆ ಸಿನಾರಿಯೋನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಉತ್ತರವನ್ನ ಬರಿಬೇಕು ಓಕೆ ಸೊ ಅದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಬಟ್ ಕ್ವೆಶನ್ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಓಕೆ ಸೊ ಆಲ್ರೆಡಿ ನನ್ನ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿರುತ್ತೆ ಹೀಗಿರುತ್ತೆ ಪ್ಯಾಟರ್ನ್ ಅಂತ ಸೊ ದಟ್ಸ್ ರೈಟ್ ಐ ಆಮ್ ಟೆಲಿಂಗ್ ದಟ್ ಒನ್ ಓಕೆ
ಫಸ್ಟ್ ಕ್ವೆಶನ್ಗೆ ಬರೋಣ. ದ ಲಾ ವಿಚ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಟು ದ ಅಮೌಂಟ್ ಆಫ್ ವೋಲ್ಟೇಜ್ ಅಪ್ಲೈಡ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಕಾಲ್ಡ್ ಆಸ್. ಸೊ ಆಲ್ರೆಡಿ ನಾನು ಡೆಫಿನೇಷನ್ ಹೇಳಿದ್ದೀನಿ, ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಇದರ ಆನ್ಸರ್ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಯಾವಾಗ, ಯಾಕಂದ್ರೆ ನಾನು ಆಲ್ರೆಡಿ ಡೆಫಿನೇಷನ್ ಅಲ್ಲಿ ನೋಡಿದ್ದೀನಿ. ಸೊ ಆಪ್ಷನ್ ಎ ಥೆವಿನಿನ್ಸ್ ಲಾ, ಆಪ್ಷನ್ ಬಿ ಸೂಪರ್ ಪೊಸಿಷನ್ ಲಾ, ಆಪ್ಷನ್ ಸಿ ಓಮ್ಸ್ ಲಾ, ಆಪ್ಷನ್ ಡಿ ಮೋರ್ಗನ್ಸ್ ಲಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಓಮ್ಸ್ ಲಾ. ಸೊ ಕರೆಂಟ್ ಮತ್ತು ವೋಲ್ಟೇಜ್ ನಡುವಿನ ರಿಲೇಷನ್ ಕೊಡೋದು ಒಂದೇ ಲಾ, ಅದು ಓಮ್ಸ್ ಲಾ. ಓಕೆ, ಸೊ ದಟ್ಸ್ ವೈ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ಸೆಕೆಂಡ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ಅಲ್ಲಿ ನೋಡಿ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್ ರಿಪ್ರೆಸೆಂಟ್ಸ್ ದ ಈಕ್ವೇಶನ್, ಸಾರಿ ಓಕೆ, ಈಕ್ವೇಶನ್ ಫಾರ್ ಓಮ್ಸ್ ಲಾ. ಸೊ ಇದರಲ್ಲಿ ಕೊಟ್ಟಿರುವಂತಹ ನಾಲ್ಕು ಈಕ್ವೇಶನ್ ಅಲ್ಲಿ ಓಮ್ಸ್ ಲಾಗೆ ಸಂಬಂಧಪಟ್ಟಂತ ಈಕ್ವೇಶನ್ ಯಾವುದು ಅಂತ. ಸೊ ಫಸ್ಟ್ ಆಪ್ಷನ್ ನೋಡಿ, ವಿ ಈಕ್ವಲ್ ಟು ಐ ಇಂಟು ಆರ್ ಇದೆ. ಸೆಕೆಂಡ್ ಆಪ್ಷನ್ ವಿ ಈಕ್ವಲ್ ಟು ಐ ಬೈ ಆರ್. ಥರ್ಡ್ ಆಪ್ಷನ್ ವಿ ಈಕ್ವಲ್ ಟು ಐ ಇಂಟು ಐ. ಫೋರ್ತ್ ಆಪ್ಷನ್ ವಿ ಈಕ್ವಲ್ ಟು ಆರ್ ಇಂಟು ಆರ್. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ಇಸ್ ಆಪ್ಷನ್ ಎ, ಅಂಡ್ ದಟ್ ಈಸ್ ಈಕ್ವೇಶನ್ ವಿ ಈಕ್ವಲ್ ಟು ಐ ಇಂಟು ಆರ್ ವಿಲ್ ಬಿ ಕರೆಕ್ಟ್. ಸೊ ಸರಿಯಾದ ಉತ್ತರ ವಿ ಈಕ್ವಲ್ ಟು ಐ ಇಂಟು ಆರ್. ಓಕೆ, ಸೊ ಈ ತರನಾದಂಥ ಸಿಂಪಲ್ ಕ್ವೆಶನ್ಸ್ ಅನ್ನೇ ಗೈಸ್ ಕೇಳೋದು ಪಿ ಎಸ್ ಐ ವೈರ್ಲೆಸ್ ಎಕ್ಸಾಮ್ ಅಲ್ಲಿ. ಓಕೆ, ಸೊ ದೆನ್ ನೋಡಿ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಮೆಜರ್ ಟು ಬಿ 1 mA ಅಂಡ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ಅಬೌಟ್ 4 ohm. ದೆನ್ ಫೈಂಡ್ ಔಟ್ ದ ವೋಲ್ಟೇಜ್ ಪ್ರೊಡ್ಯೂಸ್ಡ್ ಅಕ್ರಾಸ್ ದ ಎಂಡ್ ಟರ್ಮಿನಲ್ಸ್ ಆಫ್ ದ ಕಂಡಕ್ಟರ್. ಸೊ ನಾನು ಆಲ್ರೆಡಿ ಆಗಲೇ ಹೇಳಿದ್ದೆ ನಿಮಗೆ, ಸೊ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳಿಲ್ಲ ಅಂದ್ರೂ ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಸೊ ಆ ಪ್ರಾಬ್ಲಮ್ ಅಲ್ಲಿ ಆ ಥಿಯರಮ್ ಆಮೇಲೆ ಆ ಈಕ್ವೇಶನ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ಫಸ್ಟ್ ನಾವು ಈಕ್ವೇಶನ್ ಬರ್ಕೊಳ್ಳೋಣ. ಸೊ ಈಕ್ವೇಶನ್ ಏನಿದೆ, ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಇದೆ. ಓಕೆ, ಸೊ ಇವಾಗ ನಾವು ಫಾರ್ಮುಲಾ ಬರ್ಕೊಂಡಿದ್ದೀವಿ ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ. ಓಕೆ, ಸೊ ದೆನ್ ಇಲ್ಲಿ ನೋಡಿ ಕೊಟ್ಟಿರೋದು ಏನೇನಿದೆ. ಸೊ ಕೊಟ್ಟಿರೋದ್ರಲ್ಲಿ ಫಸ್ಟು ಕರೆಂಟ್ ಕೊಟ್ಟಿದ್ದಾರೆ, ಅಂದರೆ ಐ ವ್ಯಾಲ್ಯೂ ಕೊಟ್ಟಿದ್ದಾರೆ 1 mA ಅಂತ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 4 ohm ಅಂತ. ಇವಾಗ ವೋಲ್ಟೇಜ್ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ಸೊ ಇದರಲ್ಲಿ ಹಾಕೋಣ ವಿ ಹಾಗೆ ಇರಲಿ, ಈಕ್ವಲ್ಸ್ ಟು ಮುಂದ್ಗಡೆ ಐ ವ್ಯಾಲ್ಯೂ ಎಷ್ಟಿದೆ 1 ಇದೆ. ಸೊ 1 mA, ಮಿಲಿಯ ತಂದರೆ ಇಂಟು 10⁻³. ಸೊ ಇಂಟು 10⁻³ ಅಂತ ಇಲ್ಲಿ ಬರ್ಕೊಳ್ಳೋಣ ಇಂಟು. ಸೊ ಇದರಲ್ಲಿ ಇದಕ್ಕೆ ದೊಡ್ಡ ಇಂಟು, ಮತ್ತೆ ಇದರಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹಾಕೋಣ. ರೆಸಿಸ್ಟೆನ್ಸ್ ಎಷ್ಟಿದೆ, 4 ohm ಇದೆ. ಸೊ ರೆಸಿಸ್ಟೆನ್ಸ್ 4 ohm ಇದೆ. ಓಕೆ, ಸೊ ದೆನ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು 4 × 4, ಓಕೆ, ಇಂಟು 10⁻³ ಇಂಟು 10⁻³ ವೋಲ್ಟ್ ಅಂತ. ಸೊ ಇದು ವೋಲ್ಟೇಜು ವೋಲ್ಟಲ್ಲಿರುತ್ತೆ. ಓಕೆ, ಸೊ ಇದನ್ನ ನಾನು ಹೇಗೆ ಬರಿಬೋದು, ಇನ್ನೊಂದು ವೇಲ್ಯೂ ನಾನು ಇದನ್ನು ಬರಿಬೋದು. ಸೊ ಅದೇನಿದೆ, 4 mV ಅಂತ. ಸೊ ಸ್ಮಾಲಲ್ಲಿ ಎಂ ಬರೆದು ಆಮೇಲೆ ಕ್ಯಾಪಿಟಲಲ್ಲಿ ವಿ ಬರೆದ್ರೆ 4 mV ಅಂತ. ಸೊ ಈ 10⁻³ - 3 ಸ್ಮಾಲ್ ಎಂ ಅಂತ ನಾನು ರಿಪ್ಲೇಸ್ ಮಾಡಿದ್ರೆ ಅದು ಮಿಲಿ ಅಂತ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಸಿ, ದ್ಯಾಟ್ ಈಸ್ 4 mV, ಆ್ಯಂಡ್ ದ್ಯಾಟ್ ಈಸ್ ಹಿಯರ್. ಸೊ ಈ ಥರ ನಿಮಗೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ತೊಗೊಂಡೆ ಗೈಸ್. ಇದರಲ್ಲಿ 6 questions ಆಗುತ್ತೆ ಗೊತ್ತಾ ನಿಮಗೆ. ಇವಾಗ ಐ ಮತ್ತು ಆರ್ ಕೊಟ್ಟಿದ್ದಾರೆ, ವಿ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ವಿ ಮತ್ತು ಐ ಕೊಡ್ತಾರೆ, ಆರ್ ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ. ಆರ್ ಮತ್ತು ವಿ ಕೊಡ್ತಾರೆ, ಐ ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ. ಈ ಥರ ತುಂಬ ಕಾಂಬಿನೇಷನ್ಸ್ ಇಲ್ಲಿ ಮಾಡ್ತಾರೆ. ಓಕೆ, ಸೊ ಅದರಿಂದ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿದ್ರೆ ನೀವು 4-5 questions ಇದ್ರ ಮೇಲೆ ಬರುವಂತಹ ಎಲ್ಲ ಪ್ರಾಬ್ಲಮ್ಸನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಅ ಸಬ್ಸ್ಟನ್ಸ್ ಈಸ್ ಮೆಜರ್ಡ್ ಇನ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಅಂತ ಇರುತ್ತಲ್ಲ ಒಂದು ಮಟೀರಿಯಲ್ಗೆ, ಅದನ್ನು ಯಾವ ಮಾನದಲ್ಲಿ ಅಳೆಯಲಾಗುತ್ತದೆ. ಸೊ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಯಾವ ಮಾನ ಅಥವಾ ಯಾವ ಯೂನಿಟಲ್ಲಿ ಅಳೆಯಲಾಗುತ್ತದೆ ಅಂತ. ಮೋಸ್ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಓಮ್ ಪರ್ ಸೆಂಟಿಮೀಟರ್, ಥರ್ಡ್ ಆಪ್ಷನ್ ಸೆಂಟಿಮೀಟರ್ ಪರ್ ಓಮ್, ಫೋರ್ತ್ ಆಪ್ಷನ್ ಓಮ್ಸಲ್ಲಿ. ಸೊ ನಿಮಗೇನು ಅನಿಸುತ್ತೆ ಇದ್ರ ಕರೆಕ್ಟ್ ಆನ್ಸರ್ ಪ್ಲೀಸ್ ಕಮೆಂಟ್ ಮಾಡಿ. ದೆನ್
ಅಥವಾ ವಿಡಿಯೋ ಪಾಸ್ ಮಾಡಿ ಇವಾಗಲೇ ಮಾಡಿ ನೀವು ಥಿಂಕ್ ಮಾಡಿ ಇದರಲ್ಲಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅನ್ನು ಇದರಲ್ಲಿ ಅಳಿಬಹುದು. ಸೊ ನಾವು ಮಾತಾಡ್ತಿರೋದು ಕೂಡ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ರಿಲೇಟೆಡ್ ಟಾಪಿಕ್ ಆಗಿರೋದ್ರಿಂದ ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಗೆಸ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಈ ಕ್ವಶನ್ ನಿಮಗೆ ತುಂಬ ನೆನಪಲ್ಲಿ ಉಳಿಯುತ್ತೆ. ಯಾಕಂದರೆ ನೀವು ಗೆಸ್ ಮಾಡಿ ಒಂದ್ಸತಿ ಆನ್ಸರ್ ಕರೆಕ್ಟ್ ಆಗಲಿ ಅಥವಾ ತಪ್ಪಾಗಲಿ ಅದು ನಿಮಗೆ ಲಾಂಗ್ ಟೈಮ್ವರೆಗೆ ಮೈಂಡಲ್ಲಿ ಉಳಿಯುತ್ತೆ. ಓಕೆ, ನಾನು ನಿಮ್ಮ ಈ ಕ್ವಶನನ್ನು ತಪ್ಪಾಗಿ ಗೆಸ್ ಮಾಡಿದ್ದೆ, ಸೊ ಅದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಇದು. ಆಮೇಲೆ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಮೈಂಡಲ್ಲಿ. ಸೊ ದಟ್ಸ್ ವೈ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ವಿಡಿಯೋನ ಪಾಸ್ ಮಾಡಿ ಆನ್ಸರನ್ನು ಕಮೆಂಟಲ್ಲಿ ಹಾಕಿ ಆಮೇಲೆ ಕರೆಕ್ಟ್ ಆನ್ಸರ್ ನೋಡಿ ಅಂತ. ಆಲ್ ರೈಟ್, ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಬಿ, ದಟ್ ಈಸ್ ಓಮ್ ಪರ್ ಸೆಂಟಿಮೀಟರ್. ಸೊ ಒಂದು ಪರ್ಟಿಕ್ಯುಲರ್ ಸೆಂಟಿಮೀಟರ್ ಏರಿಯಾದಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಅಳೆಯೋದಕ್ಕೆ. ಸೊ ಇದು ಪರ್ಟಿಕ್ಯುಲರ್ 1 ಸೆಂಟಿಮೀಟರ್ ಏರಿಯಾ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಈ ಕಂಡಕ್ಟರಲ್ಲಿ ಅಡಗಿದೆ ಅಂತ ನೋಡೋದನ್ನು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಲ್ರೈಟ್, ಸೊ ಅ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಹ್ಯಾಸ್ ಇಟ್ಸ್ ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನ್ ಬೋತ್ ಡಬಲ್ಡ್. ಸೊ ಸಾರಿ, ಇದು ಇಟ್ಸ್ ಆಗಬೇಕಾಗಿತ್ತು. ಸೊ ಎಸ್ ಇಲ್ಲಿ ಮಿಸ್ ಆಗಿದೆ. ಸೊ ಇಟ್ಸ್ ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನ್ ಬೋತ್ ಡಬಲ್ಡ್, ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಬಿಕಮ್. ಸೊ ಇದು ನೋಡಿ ಎಷ್ಟು ಟ್ರಿಕಿ ಆಗಿರುವಂಥ ಕ್ವಶನ್ ಇದೆ ಮತ್ತು ತುಂಬ ಇಂಪಾರ್ಟೆಂಟ್ ಕೂಡ. ಸೊ ಈ ಟೈಪ್ ಆಫ್ ಕ್ವಶನ್ಸನ್ನೇ ಎಕ್ಸಾಮಲ್ಲಿ ಕೇಳೋದು. ಸೊ ಒಂದು ವೈರ್ ಇದೆ, ಇದು ಇದ್ರ ರೆಸಿಸ್ಟೆನ್ಸ್ ಇನಿಷಿಯಲಿ ಆರ್ ಇದೆ. ಓಕೆ, ಆರ್ ಇದೆ, ಅದ್ರ ಲೆಂತ್ ಮತ್ತು ಕ್ರಾಸ್ ಸೆಕ್ಷನ್ ಎರಡನ್ನ ಡಬಲ್ ಮಾಡ್ತಿದ್ದೀವಿ. ಅಂದರೆ ಹೊಸದಾಗಿರುವಂತಹ ವೈರ್ ಎಷ್ಟಿರುತ್ತೆ, ಡಬಲ್ ಲೆಂತ್ ಇರುತ್ತೆ. ಅಂದರೆ ನಿಯರ್ಲಿ ಇಷ್ಟಿರುತ್ತಾ, ಸಾರಿ, ಓಕೆ, ಡಬಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಮೇಲೆ ಅದ್ರ ಕ್ರಾಸ್ ಸೆಕ್ಷನ್ ಕೂಡ ಜಾಸ್ತಿ ಇದೆ, ಅಂದರೆ ಅದರ ಕ್ರಾಸ್ ಸೆಕ್ಷನ್ ಕೂಡ ಜಾಸ್ತಿ ಆಗಿದೆ. ಸೊ ನಾನು ಸ್ವಲ್ಪ ಇಲ್ಲಿ ಕ್ರಾಸ್ ಸೆಕ್ಷನ್ ಜಾಸ್ತಿ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಕರೆಕ್ಟಾಗಿ ಅಷ್ಟು ಮಾಡೋಕೆ ಬರಲ್ಲ ಇದರಲ್ಲಿ. ಓಕೆ, ನಾನು ಟ್ರೈ ಮಾಡ್ತಿದ್ದೀನಿ ಆದರೂ. ಓಕೆ, ಸೊ ಇದ್ರ ಕ್ರಾಸ್ ಸೆಕ್ಷನ್ ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಕ್ರಾಸ್ ಸೆಕ್ಷನ್ ಕೂಡ ಇದ್ರದ್ದು ಜಾಸ್ತಿ ಇದೆ. ಸೊ ಇವಾಗ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣ್ಬೋದು. ಸೊ ಇದ್ರ ಕ್ರಾಸ್ ಸೆಕ್ಷನ್ ಇದು ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಸೊ ನಿಯರ್ಲಿ ಲೆಂತ್ ಆರ್ ಇರೋದು, ಇದರಲ್ಲಿ 2R ಆಗಿದೆ. ಸೊ ಲೆಂತ್ ಎಷ್ಟಿದೆ, 2R ಇದೆ, ಅದರ ರೆಸಿಸ್ಟೆನ್ಸ್ ಆರ್ ಇದೆ. ಲೆಂತ್ ಇದ್ರದ್ದು ರೆಸಿಸ್ಟೆನ್ಸು ಎಲ್ಲಿದೆ, ಓಕೆ, ಇದ್ರ ಲೆಂತ್ ಎಲ್ಲಿದೆ ಅಂತ ಅಂದ್ಕೊಳ್ಳಿ. ಇದ್ರ ಲೆಂತ್ 2L ಇರುತ್ತೆ. ಓಕೆ, ಇದ್ರ ರೆಸಿಸ್ಟೆನ್ಸ್ ಆರ್ ಇದೆ, ಹಂಗಂದ್ರೆ ಇದ್ರ ರೆಸಿಸ್ಟೆನ್ಸ್ ಎಷ್ಟು ಇರುತ್ತೆ ಅಂತ ಕ್ವಶನ್ ಇರೋದು. ಇದ್ರ ಲೆಂತ್ ಎಲ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ ಎಷ್ಟಿದೆ, ಕ್ರಾಸ್ ಸೆಕ್ಷನ್ ಸಿ ಅಂತ ಅಂದ್ಕೊಳ್ಳಿ. ಸೊ ಇದು ಲೆಂತ್ ಮತ್ತು ಕ್ರಾಸ್ ಸೆಕ್ಷನ್ ಎರಡು ಡಬಲ್ ಆಗಿದೆ. ಹಂಗಂದ್ರೆ ಇದು ಕ್ರಾಸ್ ಸೆಕ್ಷನ್ 2C ಆಗಿರುತ್ತೆ. ಆಮೇಲೆ ಲೆಂತ್ 2L ಆಗಿರುತ್ತೆ. ಅವಾಗ ರೆಸಿಸ್ಟೆನ್ಸ್ ಇದ್ರದ್ದು ಆರ್ ಇದ್ರೆ ಈ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ನಿಮ್ಗೆ ನಾರ್ಮಲಿ ಅನಿಸ್ಬೋದು ಇವಾಗ ನೋಡಿ ಸರ್, ಲೆಂತ್ ಇರೋದು 2L ಆಗಿದೆ, ಅಂದರೆ ಡಬಲ್ ಆಗಿದೆ, ಕ್ರಾಸ್ ಸೆಕ್ಷನ್ ಕೂಡ ಡಬಲ್ ಆಗಿದೆ, ಹಾಗಿದ್ರೆ ರೆಸಿಸ್ಟೆನ್ಸ್ ಕೂಡ ಡಬಲ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಹಾಕೋದು 2R, ಬಟ್ ಇದರಲ್ಲಿ 2R ಆನ್ಸರ್ ಅಲ್ಲ. ಸೊ ಉಳಿದಿರೋ ಮೂರು ಆಪ್ಷನಲ್ಲಿ ಥಿಂಕ್ ಮಾಡಿ. ಸೊ 4R ಇರುತ್ತಾ ಅಥವಾ R ಇರುತ್ತಾ ಅಥವಾ R/4 ಇರುತ್ತಾ ಅಂತ. ಓಕೆ, ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ತೋರ್ತೀನಿ ಗಾಯ್ಸ್. ಸೊ ಒಂದು ಪೈಪ್ ಇದೆ ಅಂತ ಅಂದ್ಕೊಳ್ಳಿ, ಅದು ವಾಟರ್ ಫ್ಲೋ ಆಗುವಂಥ ಪೈಪು. ಸೊ ಅದು 1 ಇಂಚ್ ಪೈಪ್ ಇದೆ, ಅಂದರೆ 1 ಇಂಚು ಡಯಾಮೀಟ್ರ್ ಇರುವಂಥ ಒಂದು ಪೈಪ್ ಇದೆ. ಸೊ ಅದರಲ್ಲಿ ಒಂದು ಫೋರ್ಸಲ್ಲಿ ನೀವು ವಾಟರ್ ಫ್ಲೋ ಮಾಡ್ತೀರಾ. ಓಕೆ, ಸೊ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಪ್ರೆಷರ್ ಇರುತ್ತೆ, ಯಾಕಂದರೆ ಅದರದ್ದು ವಿಡ್ತ್ ಕಮ್ಮಿ ಇರುತ್ತೆ. ಆವಾಗ ನೀವು ವಾಟರ್ ಪ್ರೆಷರನ್ನು ಜಾಸ್ತಿ ಮಾಡ್ತೀರಾ, ಮತ್ತು ಆ ವಿಡ್ತ್ ಏನಿರುತ್ತಲ್ಲ 1 ಇಂಚಿಂದ 2 ಇಂಚಿಗೆ ಜಾಸ್ತಿ ಮಾಡ್ತೀರಾ, ಅವಾಗ ಏನಾಗುತ್ತೆ ಗೈಸ್, ವಾಟರ್ ಪ್ರೆಷರ್ ಸೇಮ್ ಉಳಿಯುತ್ತೆ ಆ ಪೈಪ್ ಮೇಲೆ. ಯಾಕಂದರೆ ವಾಟರ್ ಪ್ರೆಷರ್ ಈ ಕಡೆ ಜಾಸ್ತಿ ಆಗಿದೆ ಅಂದರೆ ಅದರ ಡಯಾಮೀಟ್ರ್ ಕೂಡ ಜಾಸ್ತಿ ಆಗಿದೆ. ಅದರಿಂದ ಡಯಾಮೀಟ್ರ್ ಜಾಸ್ತಿ ಆಗೋದ್ರಿಂದ ವಾಟರ್ ಫ್ಲೋಯಿಂಗ್ ಕೆಪಾಸಿಟಿ ಕೂಡ ಆ ಪೈಪ್ದು ಜಾಸ್ತಿ ಆಗುತ್ತೆ. ಸೊ ದ್ಯಾಟ್ಸ್ ವೈ ಅದರ ಮೇಲಿರುವಂಥ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್, ಅಂದರೆ ಅಷ್ಟೇ ಉಳಿಯುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಪ್ಲೈ ಆಗುತ್ತೆ ಗೈಸ್. ಅದರ ಲೆಂತ್ ಮತ್ತು ಕ್ರಾಸ್ ಸೆಕ್ಷನ್ ಎರಡೂ ಜಾಸ್ತಿ ಆಗೋದ್ರಿಂದ ಅದರಲ್ಲಿರುವಂಥ ಟೋಟಲ್ ರೆಸಿಸ್ಟೆನ್ಸ್ ಅಷ್ಟೇ ಉಳಿಯುತ್ತೆ. ಸೊ ದ್ಯಾಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಬಿ, ದ್ಯಾಟ್ ಈಸ್ ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ರಿಮೇನ್ ಕಾನ್ಸ್ಟೆಂಟ್, ದ್ಯಾಟ್ ಈಸ್ ಆರ್. ಓಕೆ, ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕೇರ್ಫುಲ್ ಅಬೌಟ್ ದಿಸ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ನೋಡಿ. ಓಕೆ, ಸೊ ಅದ್ರ ಮೇಲೇ ಸೇಮ್ ಕ್ವಶನ್ ಇದೆ ಗೈಸ್, ನಾನು ಇದನ್ನು ಸ್ವಲ್ಪ ಚೇಂಜ್ ಮಾಡಾಕಿದ್ದೀನಿ. ಸೊ ಹೇಗೆ ಚೇಂಜ್ ಮಾಡಬಹುದು ಅಂತ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ, ಜಸ್ಟ್ ಆಪ್ಷನ್ಸಲ್ಲಿ ಹೇಗೆ ಚೇಂಜ್ ಮಾಡ್ತಾರೆ ಅಂತ ನೋಡಿ. ಕ್ವಶನ್ ಕೂಡ ಚೇಂಜ್ ಸೇಮ್ ಇದೆ. ಅ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಹ್ಯಾಸ್ ಇಟ್ಸ್ ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನ್ ಬೋತ್ ಡಬಲ್ಡ್. ಓಕೆ, ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಕಾನ್ಸ್ಟೆಂಟ್ ಆಗಿ ಉಳಿಯುತ್ತಾ ಅಥವಾ ಏನೇ
ಚೇಂಜಸ್ ಆಗೋದಿಲ್ಲ ಅಂತ. ಓಕೆ, ಸೊ ಆಪ್ಷನ್ಸ್ ಅಲ್ಲಿ ನೋಡಿ ಇನ್ಕ್ರೀಸ್, ಡಿಕ್ರೀಸ್ ಮತ್ತು ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಆಲ್ರೆಡಿ ನಾನು ನಿಮಗೆ ಹಿಂದಿನ ಫಿಫ್ತ್ ಕ್ವೆಶನ್ ಅಲ್ಲಿ ಹೇಳಿದ್ದೆ ರೆಸಿಸ್ಟೆನ್ಸ್ ಅಷ್ಟೇ ಉಳಿಯುತ್ತೆ, ಅಂದರೆ ರಿಮೈನ್ಸ್ ಕಾನ್ಸ್ಟೆಂಟ್ ವಿಲ್ ಬಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಆರ್ ಇರೋದು ಆರ್ ಅಂತಲೇ ಉಳಿದಿರೋದು ಹಿಂದಿನ ಕ್ವೆಶನ್ ಅಲ್ಲಿ. ಸೊ ಅದರಿಂದ ಲೆಂತ್ ಮತ್ತು ಕ್ರಾಸ್ ಸೆಕ್ಷನ್ ಎರಡೂ ಚೇಂಜ್ ಆದರೆ ರೆಸಿಸ್ಟೆನ್ಸ್ ಅಷ್ಟೇ ಉಳಿಯುತ್ತೆ. ಅದರಿಂದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಸಿ, ದಟ್ ಈಸ್ ಇಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ನಾವು. ಸೊ ನೆಕ್ಸ್ಟ್ ಕ್ವೆಶನ್ ಈಸ್, ಅ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಹ್ಯಾಸ್ ಇಟ್ಸ್ ಲೆಂತ್ ಡಬಲ್ಡ್, ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಬಿಕಮ್. ಸೊ ನೋಡಿ, ಮೂರು ಫಿಫ್ತ್, ಸಿಕ್ಸ್ತ್ ಮತ್ತು ಸೆವೆಂತ್ ಕ್ವೆಶನ್ ಸೇಮ್ ಕಾನ್ಸೆಪ್ಟ್ ಮೇಲಿದೆ, ಜಸ್ಟ್ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ. ಓಕೆ, ಸೊ ಒಂದು ವೈರ್ ಇದೆ, ಅದರದ್ದು ಲೆಂತ್ ಡಬಲ್ ಆಗಿದೆ. ಇಲ್ಲಿ ನೋಡಿ, ಅದ್ರ ಕ್ರಾಸ್ ಸೆಕ್ಷನ್ ಅಲ್ಲಿ ಏನೇ ಚೇಂಜಸ್ ಆಗಿಲ್ಲ. ಸೊ ಕ್ರಾಸ್ ಸೆಕ್ಷನ್ ಬಗ್ಗೆ ನಾನು ಏನು ಹೇಳಿಲ್ಲ ಅಂದರೆ ಕ್ರಾಸ್ ಸೆಕ್ಷನ್ ಅಷ್ಟೇ ಇದೆ ಅಂತ ಅರ್ಥ. ಸೊ ಆವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ. ಸೊ ಇದರಲ್ಲಿ ನೋಡಿ ಆಪ್ಷನ್ಸ್ ಏನಿದೆ, ಇನ್ಕ್ರೀಸ್, ಡಿಕ್ರೀಸ್, ರಿಮೈನ್ಸ್ ಕಾನ್ಸ್ಟೆಂಟ್ ಮತ್ತು ನನ್ ಆಫ್ ದ ಅಬೋ ಮೆನ್ಷನ್ಡ್. ಇವಾಗ ಆ ಪೈಪ್ ಎಕ್ಸಾಂಪಲ್ ನೀವು ಥಿಂಕ್ ಮಾಡಿದ್ರೆ, ಸೊ ಪೈಪಿಂದ ಡಯಾಮೀಟರ್ 1 ಇಂಚ್ ಇತ್ತು, ಅದರಲ್ಲಿ ಹೋಗುವಂಥ ವಾಟರ್ನ ಅಮೌಂಟ್ ಅಥವಾ ಕ್ವಾಂಟಿಟಿನ ಜಾಸ್ತಿ ಮಾಡಿದ್ರೆ ಆಬ್ವಿಯಸ್ಲಿ ಪೈಪ್ ಮೇಲೆ ಇರುವಂಥ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾಕಂದರೆ ಡಯಾಮೀಟರ್ ಕಮ್ಮಿ ಇದೆ, ಅಮೌಂಟ್ ಆಫ್ ಕ್ವಾಂಟಿಟಿ ಆಫ್ ವಾಟರ್ ವಿಚ್ ಇಸ್ ಫ್ಲೋಯಿಂಗ್ ಥ್ರೂ ದಟ್ ಪೈಪ್ ಈಸ್ ಇನ್ಕ್ರೀಸಿಂಗ್. ಸೊ ದ್ಯಾಟ್ಸ್ ವೈ ಆಟೋಮೆಟಿಕಲಿ ಅ ಪ್ರೆಷರ್ ವಿಲ್ ಬಿ ಬಿಲ್ಟ್ ಆನ್ ದಟ್ ಪೈಪ್. ಸೊ ಸೇಮ್ ಕಾನ್ಸೆಪ್ಟ್ನ ಇಲ್ಲಿ ನಾವು ಅಪ್ಲೈ ಮಾಡ್ಕೋಬಹುದು. ಸೊ ಇದರಲ್ಲಿ ರೆಸಿಸ್ಟೆನ್ಸ್ನ ಲೆಂತ್ ಜಾಸ್ತಿ ಆಗಿದೆ, ಅದ್ರ ಡಯಾಮೀಟರ್ ಅಷ್ಟೇ ಉಳಿದಿರೋದು ಅಥವಾ ಅದ್ರ ಕ್ರಾಸ್ ಸೆಕ್ಷನ್ ಅಷ್ಟೇ ಉಳಿದಿರೋದು, ಅದರಿಂದ ಅದರಲ್ಲಿರುವಂಥ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸಾರಿ, ಓಕೆ, ಈ ಕ್ವೆಶನ್ ಇದ್ವಾ. ಸೊ ಅದರಲ್ಲಿರುವಂಥ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ದ ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್. ಆಲ್ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ನಾವು. ನೋಡಿ, ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಏನಿದೆ, ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಆಲ್ ದ ಫಾಲೋವಿಂಗ್ ಕೇಸಸ್ ಎಕ್ಸೆಪ್ಟ್. ಓಮ್ಸ್ ಲಾ ಈ ಎಲ್ಲ ಕೇಸಸ್ನಲ್ಲಿ ಅಪ್ಲೈ ಆಗುತ್ತೆ, ಆದರೆ ಒಂದನ್ನು ಬಿಟ್ಟು ಮಾತ್ರ. ಸೊ ಅದು ಯಾವುದು ಒಂದು, ಅದರಲ್ಲಿ ಓಮ್ಸ್ ಲಾ ಅಪ್ಲೈ ಆಗಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ವ್ಯಾಕ್ಯೂಮ್ ರೇಷಿಯೋ ಟ್ಯೂಬ್ಸಲ್ಲಿ, ವ್ಯಾಕ್ಯೂಮ್ ರೇಷಿಯೋ ವ್ಯಾಲ್ಯೂಸಲ್ಲಿ ಅಪ್ಲೈ ಆಗುತ್ತಾ, ಅಥವಾ ಇನ್ಸುಲೇಟರ್ಸಲ್ಲಿ ಅಪ್ಲೈ ಆಗಲ್ವಾ, ಅಥವಾ ಆರ್ಕ್ ಲ್ಯಾಂಪ್ಸಲ್ಲಿ ಅಪ್ಲೈ ಆಗಲ್ವಾ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಇನ್ಸುಲೇಟರ್ಸ್, ಅದಿರೋದು ಇಲ್ಲಿ. ಓಕೆ, ಆಪ್ಷನ್ ಬಿನಲ್ಲಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಸೊ ಓಮ್ಸ್ ಲಾ ಅನ್ನೋದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇನ್ಸುಲೇಟರ್ಗೆ ಅಪ್ಲೈ ಆಗಲ್ಲ, ಸೆಮಿ ಕಂಡಕ್ಟರ್ಗೆ ಅಪ್ಲೈ ಆಗಲ್ಲ, ಉಳಿದಿದ್ದಿರೋದು ಯಾವುದು? ಕಂಡಕ್ಟರ್. ಸೊ ಕಂಡಕ್ಟರ್ಸಲ್ಲಿ ಯಾವುದೇ ಬಂದರೂ ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ವ್ಯಾಕ್ಯೂಮ್ ರೇಷಿಯೋ ವ್ಯಾಲ್ಯೂಸು ಇದು ಕಂಡಕ್ಟರ್ಸಲ್ಲಿ ಬರುತ್ತೆ. ಸೊ ಆರ್ಕ್ ಲ್ಯಾಂಪ್ಸು ಹಳೆ ಕಾಲದಲ್ಲಿ ಯೂಸ್ ಮಾಡುವಂಥ ಕಂಡಕ್ಟರ್ಸು, ಇದ್ರ ಮೇಲೆಲ್ಲ ಬಾಂಬ್ ಸಿಮ್ಸ್ ಎಲ್ಲ ತಯಾರು ಮಾಡಿದ್ದಾರೆ. ಸೊ ಎಲೆಕ್ಟ್ರೋಲೈಟು ಶುದ್ಧವಾದಂಥ ಕಂಡಕ್ಟರ್. ಸೊ ಅದರಿಂದ ಓಮ್ಸ್ ಲಾ ಇನ್ಸುಲೇಟರ್ಗೆ ಈ ಆಪ್ಷನ್ ಬಿಟ್ಟರೆ ಉಳಿದಿರೋ ಮೂರುಗಳಿಗೆ ಅಪ್ಲೈ ಆಗುತ್ತೆ. ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದ್ಯಾಟ್ ಈಸ್ ಇನ್ಸುಲೇಟರ್. ಸೊ ಅದಕ್ಕೆ ಇನ್ಸುಲೇಟರ್ಗೆ ಅಥವಾ ಇನ್ಸುಲೇಟರ್ಸ್ಗೆ ಓಮ್ಸ್ ಲಾ ಅಪ್ಲೈ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಆಲ್ ರೈಟ್, ಸೊ ನೈನ್ತ್ ಕ್ವೆಶನ್ ನೋಡಿ. ಸೊ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿರುವಂಥ ಕ್ವೆಶನ್ ಇದು, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗುತ್ತೆ. ಓಕೆ ನೋಡಿ, ಕ್ವೆಶನ್ ಏನಿದೆ, ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಫಿಲಮೆಂಟ್ ರೆಸಿಸ್ಟೆನ್ಸ್ ಆಫ್ ಅ ಲೈಟ್ ಬಲ್ಬ್ ಇಫ್ ಇಟ್ ಆಪರೇಟ್ಸ್ ಫ್ರಾಮ್ ಅ 110 ವೋಲ್ಟ್ ಸೋರ್ಸ್ ಅಂಡ್ 0.6 ಆಂಪಿಯರ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ್ಯಾಟ್ ಒನ್. ಸೊ ನೋಡಿ, ಸೇಮ್ ಫಾರ್ಮುಲಾ ಬರ್ಕೊಳ್ಳಿ, ಫಸ್ಟ್ ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಹಾಕೋದು. ಓಕೆ, ಸೊ ವಿ ಈಕ್ವಲ್ ಟು ಐ ಇಂಟು ಆರ್. ಸೊ ಕರೆಂಟು ಮತ್ತು ರೆಸಿಸ್ಟೆನ್ಸ್ಗೆ ಸಂಬಂಧಿತ ಯಾವುದೇ ಪ್ರಾಬ್ಲಮ್ಸನ್ನು ಎಕ್ಸಾಂಪಲ್ ಕೇಳಿದ್ರು ಫಸ್ಟ್ ಫಾರ್ಮುಲಾ ಹಾಕೊಳ್ಳಿ. ಸೊ ವಿ ಈಕ್ವಲ್ ಟು ಐ ಇಂಟು ಆರ್, ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ವೋಲ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ವೋಲ್ಟೇಜ್ ಕೊಟ್ಟಿರ್ತಾರೆ, ಸೊ ವೋಲ್ಟೇಜ್ ಇದೆ. ಆಮೇಲೆ ಆ್ಯಂಪಿಯರ್ ಅಂತ ಕೊಟ್ಟಿದ್ದಾರೆ, ಕರೆಂಟ್ ಇದೆ. ಸೊ ಇದನ್ನು ಕೊಟ್ಟಿದ್ದಾರೆ ಮತ್ತು ಇದನ್ನು ಕೂಡ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರೆಸಿಸ್ಟೆನ್ಸ್ ಆರ್ ಅನ್ನು. ಸೊ ಇದರಿಂದ ಹೇಗೆ ಬರಿಬೋದು ನಾನು, ಆರ್ ಈಕ್ವಲ್ ಟು, ಓಕೆ ಸೊ ಆರ್ ಇದನ್ನ ಇಲ್ಲೇ ಇಡಿ, ಈ ಕಡೆ ಇಂಟು ಇರೋದು, ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಸೊ ಆರ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅಂತ ನಾನು ಬರಿಬೋದಾ? ಸೊ ಬೇಸಿಕ್ ಮ್ಯಾಥಮೆಟಿಕಲ್ ಮ್ಯಾನಿಪುಲೇಷನ್ಸ್ ಇದು. ಸೊ ಆರ್ ನಾನು ಇಲ್ಲೇ ಇಡ್ತೀನಿ, ಯಾಕಂದ್ರೆ ಫೈಂಡ್ ಔಟ್ ಮಾಡಬೇಕು ವಿ ಇಲ್ಲಿದೆ. ಸೊ ಇದು ಮಲ್ಟಿಪ್ಲಿಕೇಶನ್ ಇರೋದು ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. ಸೊ ವಿ ಈಕ್ವಲ್ ಟು ಆರ್ ಈಕ್ವಲ್ ಟು ವಿ ಬೈ ಐ ಅಂತ ನಾನು ಬರಿಬೋದು. ಸೊ ವೋಲ್ಟೇಜ್ ವಿ ಮತ್ತು ಐ ವ್ಯಾಲ್ಯೂಸ್ ನಮಗೆ ಗೊತ್ತಿದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 110 ಡಿವೈಡೆಡ್ ಬೈ
So 110 divided by 0.6 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ. ಸೊ 110 divided by 0.6 ಅಂತ ನಾನು ಇದು ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಇದು ಸ್ವಲ್ಪ ಪಾಯಿಂಟ್ ಅಲ್ಲಿ ಬರುತ್ತೆ, ಬಟ್ ಅದನ್ನ ಅಪ್ರಾಕ್ಸಿಮೇಟ್ ಮಾಡಿದ್ರೆ 183 ohm ಅಂತ ನಾನು ಬರಿಬಹುದು, ಯಾಕಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಇದೇ ಬರೋದು. ಸೊ 183 ohm ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ, ದಟ್ ಇಸ್ 183 ohm. ಸೊ ಇದಾಯ್ತು 9th ಕ್ವಶನ್. ಸೊ ಈ ತರ ಗೈಸ್ ಪ್ರಾಬ್ಲಮ್ಸ್ ಅಲ್ಲಿ ಕೇಳ್ತಾರೆ, ಸೊ ನೀವು ಜಸ್ಟ್ ಸಾಲ್ವ್ ಮಾಡಬಹುದು ಈ ತರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ ಇವಾಗ, ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಕ್ವಶನ್ ಫಾರ್ ದಿಸ್ ಸೆಷನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಅಪ್ಲೈ ಟೈಪ್ ಆಫ್ ಕ್ವಶನ್ ಇದೆ ಗೈಸ್. ಸೊ ಇದರಲ್ಲಿ ಕ್ವಶನ್ ಅನ್ನ ಸ್ಟೇಟ್ ಫಾರ್ವರ್ಡ್ ಕೇಳಲ್ಲ, ಸ್ವಲ್ಪ ಚೇಂಜಸ್ ಮಾಡ್ತಾರೆ ಅಥವಾ ಟ್ವಿಸ್ಟ್ ಮಾಡ್ತಾರೆ, ಅದನ್ನ ನೀವು ಅನಲೈಸ್ ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನೋಡಿ ಏನ್ ಕೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ, 10th ಕ್ವಶನ್. ಸೊ ಅಲೆಕ್ಸ್ ಹ್ಯಾಸ್ ಅನ್ ಎಲೆಕ್ಟ್ರಾನಿಕ್ ಟಾಯ್. ಸೊ ಅಲೆಕ್ಸನ್ ಹತ್ರ ಒಂದು ಎಲೆಕ್ಟ್ರಾನಿಕ್ ಟಾಯ್ ಇದೆ, ಅದು ಕಾರ್ ಇದೆ ಅಂತ. ಸೊ ವಿಚ್ ಸ್ಟಾರ್ಟ್ಸ್ ಮೂವಿಂಗ್ ವೆನ್ ವೋಲ್ಟೇಜ್ ಅಕ್ರಾಸ್ ಇಟ್ಸ್ ಟರ್ಮಿನಲ್ ರೀಚಸ್ ಅ ಮಿನಿಮಮ್ ವ್ಯಾಲ್ಯೂ ಆಫ್ 12 volt. ಅಂದ್ರೆ ಅಲೆಕ್ಸ್ ಹತ್ರ ಒಂದು ಕಾರ್ ಇದೆ ಅಥವಾ ಒಂದು ಟಾಯ್ ಇದೆ, ಅದು ಯಾವಾಗ ಮೂವ್ ಆಗುತ್ತಂದ್ರೆ ಅದಕ್ಕೆ ಅಪ್ಲೈ ಮಾಡಿದಂತ ವೋಲ್ಟೇಜ್ ವ್ಯಾಲ್ಯೂ 12 volt ಗೆ ಸಮನಾದರೆ, ಮಿನಿಮಮ್ ಅಂತಂದ್ರೆ ಮಿನಿಮಮ್ 12 volt ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇರಲಿ 12 volt ಇಂದ ಮೇಲಾದ್ರೆ ಅದು ಮೂವ್ ಆಗೋಕ್ ಸ್ಟಾರ್ಟ್ ಆಗುತ್ತೆ, ಕಾರ್ ಇದೆ ಅವನ ಹತ್ರ. ಸೊ ಆ ಕಾರು 12 volt ವೋಲ್ಟೇಜ್ ಅದ್ರ ಮೋಟರ್ಗೆ ಅಪ್ಲೈ ಆದ್ರೆ ಕಾರ್ ಮೂವ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡಿ ಏನ್ ಕೇಳಿದ್ದಾರೆ. ನೌ ಅಲೆಕ್ಸ್ ಹ್ಯಾಸ್ ಗಾಟ್ ಕಂಡಕ್ಟಿಂಗ್ ವೈರ್ ಅಂತ ಬರೀಬೇಕಾಯ್ತು, ಥ್ರೂ ಅಂತ ಬರ್ಬೇಕಿದೀನಿ. ಸೊ ಕಂಡಕ್ಟಿಂಗ್ ವೈರ್ ವಿಚ್ ಹಿ ವಿಲ್ ಬಿ ಕನೆಕ್ಟಿಂಗ್ ದ ಸ್ಟಾರ್ಟರ್ ಆಫ್ ದ ಟಾಯ್ ಹ್ಯಾಸ್ ಗಾಟ್ ಅ ರೆಸಿಸ್ಟೆನ್ಸ್ ಆಫ್ 6 ohm. ಸೊ ಆಗ ಸ್ಟಾರ್ಟರ್ ಇರುತ್ತಲ್ಲ ಇದಕ್ಕೆ ಕಾರಿಗೆ, ಎಲೆಕ್ಟ್ರಿಕ್ ಕಾರ್ಗೆ, ಅದನ್ನ ಅವನು ವೋಲ್ಟೇಜ್ ಸೋರ್ಸ್ ಮತ್ತೆ ಸ್ಟಾರ್ಟರ್ ಮಧ್ಯೆ ಒಂದು ಕಂಡಕ್ಟಿಂಗ್ ವೈರ್ ಯೂಸ್ ಮಾಡ್ತಾನೆ. ಸೊ ಆ ವೈರ್ ವ್ಯಾಲ್ಯೂ ಎಷ್ಟಿದೆ, ಆ ವೈರ್ ವ್ಯಾಲ್ಯೂ ಅಲ್ಲಿ ರೆಸಿಸ್ಟೆನ್ಸ್ ಇರುವುದು 6 ohm. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ನೋಡಿ ಗೈಸ್, ನಮ್ಗೆ ವೋಲ್ಟೇಜ್ ಕೊಟ್ಟಿದ್ದಾರೆ ಮತ್ತು ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ದೆನ್ ಅವ್ರು ಏನ್ ಕೇಳ್ತಿದ್ದಾರೆ, ಹೌ ಮಚ್ ಕರೆಂಟ್ ಶುಡ್ ಅಲೆಕ್ಸ್ ಮೇಂಟೈನ್ ಥ್ರೂ ಕಂಡಕ್ಟರ್ ಇನ್ ಆರ್ಡರ್ ಟು, ಅಂದ್ರೆ ಓವರ್ ಆಲ್ ನಾವ್ ಇದ್ರಲ್ಲಿ ಏನ್ ಕನ್ಕ್ಲೂಡ್ ಮಾಡಬಹುದು, ಕರೆಂಟ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಅಷ್ಟೇ ಇದರಲ್ಲಿ. ಸೊ ನಿಮ್ಗೆ ನೋಡಿ ಇಷ್ಟೇ ನೋಡಿ ಗೈಸ್. ಸೊ ವೋಲ್ಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ವೋಲ್ಟೇಜ್ ಕೊಟ್ಟಿರ್ತಾನೆ, ಓಮ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ರೆಸಿಸ್ಟೆನ್ಸ್. ಸೊ ಆಸ್ ಯೂಶುವಲ್ ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಫಾರ್ಮುಲಾ ಹಾಕೊಳ್ಳಿ ಇದಕ್ಕೂ ಕೂಡ. ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ನಾವು ಇದೇ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ತುಂಬಾ ಕನ್ಫ್ಯೂಷನ್ ಏನ್ ಆಗಲ್ಲ, ಬಟ್ ಕ್ವಶನ್ ಪೇಪರ್ ಅಲ್ಲಿ ಈ ಟೈಪ್ ಆಫ್ ಕ್ವಶನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಸೊ ಇದರಲ್ಲಿ ನೋಡಿ ರೆಸಿಸ್ಟೆನ್ಸ್ ಆರ್ ಇದೆ ಗೊತ್ತು, ಸೊ ನಾನು ಮಾರ್ಕ್ ಮಾಡ್ತೀನಿ ಬೇರೆ ಕಲರ್ ಅಲ್ಲಿ. ಸೊ ಆರ್ ನಮ್ಗೆ ಗೊತ್ತಿದೆ ರೆಸಿಸ್ಟೆನ್ಸ್, ವೋಲ್ಟೇಜ್ ಕೂಡ ಗೊತ್ತಿದೆ. ಸೊ ಇನ್ ಉಳಿದಿರೋದು ಒಂದೇ ಕ್ವಾಂಟಿಟಿ ಅಂದ್ರೆ ಕರೆಂಟ್. ಸೊ ಕರೆಂಟ್ ಫೈಂಡ್ ಔಟ್ ಮಾಡಬೇಕು, ಎಷ್ಟು ಕರೆಂಟ್ ಆ ವೈರ್ ಇಂದ ಫ್ಲೋ ಆದ್ರೆ ಆ ಮೋಟರ್ ಅಥವಾ ಆ ಕಾರು ಮೂವ್ ಆಗೋ ಸ್ಟಾರ್ಟ್ ಆಗುತ್ತೆ ಅಂತ ಇರುವ ಕ್ವಶನ್. ಸೊ ನಾನೇನ್ ಬರಿತೀನಿ ಇವಾಗ, ಐ ಈಕ್ವಲ್ ಟು, ಸೊ ನಾನು ಐ ಫೈಂಡ್ ಔಟ್ ಮಾಡಬೇಕು, ಐ ಈಕ್ವಲ್ ಟು ಅಂತ ಬರಿತೀನಿ. ಸೊ ಐ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಅಂತ ಬರಿಬಹುದು, ಯಾಕಂದ್ರೆ ಆರ್ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಸೊ ಐ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಅಂತ ನಾನು ಬರಿತೀನಿ. ಸೊ ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡೋಣ. ಸೊ ವೋಲ್ಟೇಜ್ ವ್ಯಾಲ್ಯೂ ಎಷ್ಟಿದೆ, 12 ಇದೆ. ಸೊ ನಾನು 12 ಪುಟ್ ಮಾಡ್ತೀನಿ ಇಲ್ಲಿ, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಸೊ ಓಕೆ, ಸೊ ಇದರಲ್ಲಿ ವ್ಯಾಲ್ಯೂಸ್ ಆಲ್ರೆಡಿ ಪುಟ್ ಮಾಡಾಗಿದೆ. ಸೊ ಆರ್ ಒಂದೇ ಆರ್ ಹೋಗುತ್ತೆ, ಸೊ ಇದು ಆರ್ ಎರಡಲೇ ಹೋಗುತ್ತೆ. ಓಕೆ, ಸೊ ಇದಕ್ಕೆ ಆನ್ಸರ್ ಬರೋದು 2 ಮಾತ್ರ. ಸೊ ಕರೆಕ್ಟ್ ಆನ್ಸರ್ ನಮ್ಗೆ ಇಲ್ಲಿ ಏನ್ ಸಿಗ್ತಿದೆ, 2 ಅಂತ. ಸೊ 2 ampere, ಯಾಕಂದ್ರೆ ಇದು ಇರೋದು ವೋಲ್ಟ್ ಮತ್ತು ಓಮ್ ಅಲ್ಲಿ. ಸೊ ದಟ್ಸ್ ವೈ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಸಿ, ದಟ್ ಈಸ್ 2 ampere. ಸೊ ಲೈಕ್ ದಿಸ್ ಈ ತರದ ಕ್ವಶನ್ ಗಳಿಗೆ ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಒಂದು ಸಿಂಪಲ್ ಫಾರ್ಮುಲಾನ ನೀವು ಹಾಕಿ ಸಾಲ್ವ್ ಮಾಡಬಹುದು. ಸೊ ಈ ತರ ಅಪ್ಲೈಡ್ ಕ್ವಶನ್ಸ್ ಇರುತ್ತಲ್ಲ ಅದ್ರಲ್ಲಿ ಜಸ್ಟ್ ನೀವು ವ್ಯಾಲ್ಯೂಸ್ ನೋಡ್ಕೊಳ್ಳಿ, ಆಮೇಲೆ ಅರ್ಥ ಆದ್ರೆ ಚಲೋ, ಇನ್ನೂ ಅರ್ಥ ಆಗಲಿಲ್ಲ ಅಂದ್ರೆ ಜಸ್ಟ್ ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ಏನ್ ಕೊಟ್ಟಿರ್ತಾರೆ ಈ ಯೂನಿಟ್ ಇಂದ ನೀವು ಫೈಂಡ್ ಔಟ್ ಮಾಡಬಹುದು ಏನ್ ಕೊಟ್ಟಿದ್ದಾರೆ. ಓಮ್ ಅಂತಂದ್ರೆ ರೆಸಿಸ್ಟೆನ್ಸ್ ಇರುತ್ತೆ, ವೋಲ್ಟ್ ಅಂತಂದ್ರೆ ವೋಲ್ಟೇಜ್ ಇರುತ್ತೆ, ಆಮೇಲೆ ಆಂಪಿಯರ್ ಅಂತ ಇದ್ರೆ ಅದು ಇದು ಕರೆಂಟ್ ಇರುತ್ತೆ. ಇವತ್ತಿನ ಟಾಪಿಕ್ ಓಮ್ಸ್ ಲಾ ಬಗ್ಗೆ ಎಕ್ಸ್ಪ್ಲನೇಷನ್ ಮತ್ತು ಪಾಸಿಬಲ್ ಕ್ವಶನ್. ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತೆ ಇನ್ನು ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ತರದ PSI ವೈರ್ಲೆಸ್ ರಿಲೇಟೆಡ್ ಕ್ವಶನ್ಸ್ ನಾವೆಲ್ಲ ಆಮೇಲೆ ಪದೇ ಪದೇ ವಿಡಿಯೋಸ್ ಅನ್ನ ಹಾಕ್ತಾ ಇರ್ತೀವಿ. ಸೊ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸಿಲೆಬಸ್ ಏನಿದೆ ಇದನ್ನ ಕವರ್ ಮಾಡುವಂತ ಉದ್ದೇಶ ನಮ್ದಾಗಿದೆ. ಸೊ ಅದರಿಂದ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ, ಮತ್ತೆ ನಮಗೂ ಸಬ್ಸ್ಕ್ರೈಬರ್ಸ್ ಇಂದ ಹೆಲ್ಪ್ ಆಗುತ್ತೆ. ಸೊ ನಮಗೆ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಕೂಡ ಇದೇ ಇರುತ್ತೆ. ಸೊ ನೋಡೋಣ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.